देवदत्त बंद सद्गुरुदेवदत्त बंद देवदत्त बंद सद्गुरुदेवदत्त बंद जोड़िगया धरिसी भस्मलेपमाडि षट्कर शूल पाणि बंद त्रिशूल पाणि बंद देवदत्त बंद सद्गुरुदेवदत्त बंद त्रेयाय नमः ओमैं ह्रीं श्रीं ललिताम्बिकायै नमः ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಸಾಕಷ್ಟು ವಿಚಾರಗಳನ್ನು ನಾನು ತಿಳಿಸ್ತಾ ಬಂದಿದ್ದೀನಿ, ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡ್ತಾ ಇದ್ದೀರಿ, ಅದರಂತೆ ಮಾಡ್ತಾ ಇದ್ದೀವಿ, ನಮಗೆ ಅನುಕೂಲ ಆಗ್ತಾ ಇದೆ ಅಂತ ಕೂಡ ಸಾಕಷ್ಟು ಜನ ಹೇಳ್ತಾ ಇದ್ದೀರಿ. ಕೆಲವೊಂದು ಸಂಶಯಗಳನ್ನು ಹೇಳಿರ್ತೀರಿ, ಆ ಸಂಶಯಗಳಿಗೆ ನಾನು ಅಲ್ಲೇ ರಿಪ್ಲೈ ಕೊಟ್ಟಿರ್ತೀನಿ. ಸಾಧ್ಯವಾದಷ್ಟು ನಿಮ್ಮ ಸಂಶಯಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಇರ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಮಕ್ಕಳ ಒಂದು ಸಂಸ್ಕಾರವನ್ನು, ಆ ಸಂಸ್ಕಾರ ಹೇಗೆ ಕಲಿಸಬೇಕು, ಆ ಸಂಸ್ಕಾರದಿಂದ ಲಾಭ ಏನು ಅಂತ ಒಂದು ಎರಡು ಮಾತುಗಳನ್ನು ಹೇಳ್ತಾ ಅವರಿಗೆ ಈ ಅಡೆತಡೆಗಳು ಬರ್ತಾ ಇದ್ದರೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮಕ್ಕಳು ವಿದ್ಯಾಭ್ಯಾಸ ಅಂತ ಹೇಳಿ ಮಕ್ಕಳಿಗೆ ಆದ್ಯತೆ ಕೊಡೋದಿಲ್ಲಿ ಅಂತಂದರೆ 3 ವರ್ಷ ಆಗ್ತಿದ್ದ ಹಾಗೆ ಬೇಬಿ ಸಿಟ್ಟಿಂಗ್ ಸೆಂಟರ್ಗೆ ಸೇರಿಸಿ ಅವರು ವಿದ್ಯೆಯನ್ನು ಕಲಿಯೋದ್ರ ಕಡೆ ಗಮನ ಹರಿಸ್ತೀವಿ. ವಿದ್ಯಾ ವಿನಯ ಸಂಪನ್ನಂ ಅಂತ ಹೇಳ್ತಾರೆ, ವಿದ್ಯೆಯಿಂದ ವಿನಯ ಸಂಪನ್ನತೆ ಆಗಬೇಕು, ವಿಧೇಯರಾಗಿರಬೇಕು ಮಕ್ಕಳು ಅನ್ನೋದು ಶಾಸ್ತ್ರವಾಕ್ಯ. ಆದರೆ ವಿದ್ಯೆ ಕಲಿತಾ ಕಲಿತಾ ಮಕ್ಕಳು ವಿರುದ್ಧ ದಿಕ್ಕಿನಲ್ಲಿ ಹೋಗುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಹಠ ಮಾಡೋದು, ಏನು ಬೇಕೋ ಅದನ್ನು ಕೊಡಿಸೋವರೆಗೂ ಬಿಡದೇ ಇರೋದು, ವಿದ್ಯಾಭ್ಯಾಸ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಟ್ಟಲ್ಲಿ ಅಪ್ಪ ಅಮ್ಮ ಮಕ್ಕಳು ಹೇಳ್ದಾಗ ಕೇಳಬೇಕು, ಆ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಸಂಸ್ಕಾರ ಅನ್ನೋದು ಶೂನ್ಯವಾಗ್ತಾ ಇದೆ. ಗುರು ಹಿರಿಯರ ಮುಂದೆ ಹೇಗೆ ನಡ್ಕೊಳ್ಬೇಕು, ದೇವಸ್ಥಾನಕ್ಕೆ ಹೋದಾಗ ಏನು ನಾವು ಆಚರಣೆ ಮಾಡಬೇಕು ಅನ್ನೋದೆಲ್ಲ ನಮಗೆ ಗೊತ್ತೇ ಇರೋದಿಲ್ಲ, ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ. ದೊಡ್ಡವ್ರು ಆಗ್ತಾ 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 ಈಗಿನ ಜನರೇಷನಲ್ಲಿ ಒಂದು 90% ಯಾವ ರೀತಿ ಇದ್ದಾರೆ ಅಂತಂದರೆ, ದೇವಸ್ಥಾನ ಅಂತಂದರೆ ದೇವರಿಲ್ಲ ಅನ್ನೋ ಭಾವನೆ. ಅಪ್ಪ ಅಮ್ಮ ಹಂಗೆ ಹೋಗು ಬಾ, ಮಮ್ಮಿ ಡ್ಯಾಡಿ ಅಂತೂ ಸರ್ವೇ ಸಾಮಾನ್ಯ, ಆ ಪದ ಎಲ್ಲಿಂದ ಬಂದಿದೆಯೋ ಗೊತ್ತಿಲ್ಲ. ಅದರ ಜೊತೆಯಲ್ಲಿ ಹೋಗು ಬಾ ಅನ್ನೋ ಮಾತುಗಳು, ಮನೆಯಲ್ಲಿ ತಂದೆ ತಾಯಿಗಳಿಗೆ ಗೌರವವೇ ಇಲ್ಲದಿರೋವಂಥದ್ದು, ವೃದ್ಧಾಪ್ಯ ಬರೋವಂತಹ ಸಂದರ್ಭದಲ್ಲಿ ಈ ಮಕ್ಕಳು ಬೆಳೆದು ದೊಡ್ಡವರಾಗಿ 25 ವರ್ಷ ಕಳೀತು ಅಂತಂದರೆ ಅವರ ಜೀವನವನ್ನು ಅವರೇ ರೂಪಿಸ್ಕೊಳ್ಳೋವಂಥದ್ದು, ಅವರ ಮಾತುಗಳನ್ನು ಅವರವರೇ ನಡೆಸೋವಂಥದ್ದು, ಅಪ್ಪ ಅಮ್ಮ ಸಾಕಿ ಸಲಹೆ ಮಾಡಿದಂತಹ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೂ ಬೆಳೆ ಇಲ್ಲದಂತೆ ಆಗೋದು, ಅದು ಚಿಂತೆಯಲ್ಲಿ. ಅದಕ್ಕೆ ಹೇಳ್ತಾರೆ ಶಂಕರಾಚಾರ್ಯರು, ಬಾಲ್ಯಸ್ತಾವತ್ ಕ್ರೀಡಾಸಕ್ತ ತರುಣಸ್ತಾವತ್ ತರುಣೀಸಕ್ತ ವೃದ್ಧಸ್ತಾವತ್ ಚಿಂತಾಸಕ್ತ ಪರಮೇ ಬ್ರಹ್ಮಣಿ ಕೋಪಿ ನಸಕ್ತ ಅಂತ. ಈ ಚಿಂತೆ ಬರೋದಕ್ಕೆ ಕಾರಣ ಏನು ಅಂತಂದರೆ ನಾವೇ ಕಾರಣ ಆಗಿರ್ತೀವಿ. ಮಕ್ಕಳನ್ನು ನಾವು ಸರಿಯಾದ ಸಂಸ್ಕಾರವಂತರನ್ನಾಗಿ ಮಾಡದಿರ ಇದ್ದರೆ, ಬರೀ ವಿದ್ಯಾವಂತರನ್ನಾಗಿ ಮಾಡಿದ್ರೆ ಸಾಲದು, ಸಂಸ್ಕಾರವಂತರನ್ನಾಗಿ ಮಾಡಿದಾಗ ಮಾತ್ರ ನಮ್ಮ ಮುಂದಿನ ಜೀವನದಲ್ಲಿ ನಾವು ಕೂಡ ನೆಮ್ಮದಿಯಾದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಅದಾಗಲಿಲ್ಲ ಅಂತಂದರೆ ಮಗನ ಆ ಒಂದು ಅಥವಾ ಮಗಳ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಚಿಂತಾಕ್ರಾಂತರಾಗುವಂತಹ ಜೀವನ ಮುಂದಾಗ ಹೀಗಾಗಬಾರ್ದು ಅನ್ನೋದಾದರೆ ಮಕ್ಕಳಿಗೆ ಪ್ರಾತಃಕಾಲದಲ್ಲಿ ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮೀ ಇವೆಲ್ಲ ನಿಮಗೆ ಗೊತ್ತಿದೆ. ಆ ಕೈಗಳನ್ನು ನೋಡಿ ಹೇಳೋದು, ಪೂರ್ವ ದಿಕ್ಕಲ್ಲಿ ಹೇಳುವಂಥದ್ದು, ಎದ್ದ ತಕ್ಷಣ ಭೂಮಿಯನ್ನು ಮುಟ್ಟಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು, ಹಾಗೆ ಮನೆಯಲ್ಲಿ ಸಾಕಷ್ಟು ಜನಗಳನ್ನು ನಾನು ನೋಡ್ತಾ ಇರ್ತೀನಿ 11 ಗಂಟೆ 12 ಗಂಟೆ ಆದರೂ ಸ್ನಾನವೇ ಮಾಡಿರೋದಿಲ್ಲ,
ತಿಂಡಿ ತಿಂದ್ಬಿಡೋದು, ಎಲ್ಲ ಕಡೆ ಓಡಾಡ್ಕೊಂಡು ಬರೋದು, ಯಾವಾಗಲೂ ಸ್ನಾನ ಮಾಡೋದು, ಈ ರೀತಿ ಸಾಕಷ್ಟು ಹಿರಿಯರು ಮಾಡ್ತಾ ಇರ್ತೀರಿ. ಹಾಗೆ ಮಕ್ಕಳಂತೂ ಸ್ನಾನ ಮಾಡಿದ್ರೆ ಮಾಡಿದ್ರು, ಇಲ್ದಿದ್ರೆ ಇಲ್ಲ ಅನ್ನೋ ರೀತಿಯಲ್ಲಿ. ಯಾವಾಗ ರಾತ್ರಿ ಮಲಗಿದ ಬಟ್ಟೆಯಲ್ಲಿ, ರಾತ್ರಿ ಮಲಗಿ ಹಳಸಲು ಮುಖ ಅಂತ ಹೇಳ್ತಾರೆ ಅದನ್ನು. ಮುಖವನ್ನು ಬರೀ ಮುಖಕ್ಕೆ ನೀರು ಹಾಕ್ಕೊಂಬಿಡೋದು, ಹಲ್ಲು ಬ್ರಷ್ ಮಾಡಿಬಿಡೋದು, ಆಚೆ ಓಡಾಡ್ತಾ ಇರೋದು, ಆಮೇಲೆ ಯಾವಾಗಲೂ ಬೇಕು ಅಂದಾಗ ಸ್ನಾನ ಮಾಡೋದಲ್ಲ. ದೇಹ ತಲೆಯಿಂದ ಪಾದದ ಬರಬೇಕೂ ಕೂಡ ನವರಂಧ್ರಗಳನ್ನು ಭಗವಂತ ಸೃಷ್ಟಿ ಮಾಡಿರ್ತಾನೆ. ಆ ನವರಂಧ್ರಗಳ ಮುಖಾಂತರವಾಗಿ ಕೆಟ್ಟದ್ದು ಬಂದಿರುತ್ತೆ, ಒಳ್ಳೆಯದು ಬಂದಿರುತ್ತೆ. ಒಳ್ಳೆಯದು ಬಂದಿರೋದು ಮನಸ್ಸು ಒಳಗಡೆ ಉಳಿದಿರಲಿ, ಕೆಟ್ಟದ್ದೆಲ್ಲ ಆ ಗಂಗೆಯ ಒಂದು ಸ್ಪರ್ಶದಿಂದ ದೂರವಾಗಲಿ ಅಂತ ಹೇಳಿ ಸ್ನಾನ ಮಾಡುವಂಥದ್ದು ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದಾರೆ. ಅದು ಸೈಂಟಿಫಿಕ್ಕಾಗಿ ಕೂಡ ಆರೋಗ್ಯಕರ, ಹಾಗೆ ಆಧ್ಯಾತ್ಮಿಕವಾಗಿ ನಮ್ಮ ಜೀವನದ ಶೈಲಿಯನ್ನು ಬದಲಾಯಿಸೋದಕ್ಕೆ ಸಹಕಾರ ಕೂಡ. ಇದರಿಂದ ಮಕ್ಕಳನ್ನು ಬೆಳೆಸುವಾಗ ಬೆಳಗ್ಗೆ ಎದ್ದ ತಕ್ಷಣ ಅವರಿಗೆ ಹಾಲು ಬೂಸ್ಟು ಕೊಡೋ ಬದಲು ಮೊದಲು ಅವ್ರನ್ನ ಬಚ್ಚಲ ಮನೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ, ಆನಂತರ ಹಣೆಗೆ ಲಾಂಛನವನ್ನು ಇಟ್ಟು ದೇವ್ರಿಗೊಂದು ನಮಸ್ಕಾರ ಮಾಡಿಸಿ, ದೇವರ ಮುಂದೆ ಇಟ್ಟಂತಹ ಹಾಲಾಗಲಿ ಬೂಸ್ಟೋ ಏನು ಕೊಡ್ತಿರೋ ಅದನ್ನು ದೇವರ ಮುಂದೆ ಕುಡಿಸೋದಕ್ಕೆ ಅಭ್ಯಾಸ ಮಾಡಿ ನೋಡಿ. ಆ ಮಕ್ಕಳು ಎಷ್ಟು ವಿದ್ಯಾವಂತರಾಗ್ತಾರೆ, ಎಷ್ಟು ವಿನಯವಂತರಾಗ್ತಾರೆ ಅಂತ ನೀವು ಆಮೇಲೆ ನೋಡಿ. ಇದೆಲ್ಲ ನಾವು ಮಾಡ್ತಾಯಿದ್ದೀವಿ, ಆದರೂ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅನ್ನೋರು ಸಾಂಬ್ರಾಣಿ ಧೂಪ ಬರುತ್ತೆ, ಏನು ಬಕೆಟ್ ಸಾಂಬ್ರಾಣಿ ಅಂತ ಇವಾಗೆಲ್ಲ ಮಾಡ್ತಾರೆ, ಅದರಲ್ಲಿ ಆ ಧೂಪವನ್ನು ಹಚ್ಚಿ ಮೇಲುಗಡೆ ಒಂದು ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಕಿ, ಬಿಳಿ ಸಾಸಿವೆಯನ್ನು ಹಾಕಿ ಆ ಧೂಪ ಏನು ಬರುತ್ತೆ, ಆ ಬರುವಂತಹ ಸಂದರ್ಭದಲ್ಲಿ ಮಕ್ಕಳನ್ನು ಆ ಒಂದು ವಾಸನೆ ತಗೊಳ್ಳೋ ರೀತಿಯಲ್ಲಿ ಮಕ್ಕಳಿರುವಾಗ ಆ ಧೂಪವನ್ನು ಹಾಕಿ ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ಓದುವಂತಹ ಮಕ್ಕಳಿಗೆ ವಿದ್ಯಾಭ್ಯಾಸ ಬರೋದಕ್ಕೆ ಅಡೆತಡೆ ಆಗಿದ್ದರೆ, ಸಂಸ್ಕಾರವಂತರಾಗದೆ ಹುಚ್ಚುಚ್ಚಾಗಿ ಮಾತಾಡುವಂತಹ ಮಕ್ಕಳಿದ್ದರೆ ಅವರಿಗೆ ಬಿಳಿ ಸಾಸಿವೆಯಿಂದ ಪರಿಹಾರ ಸಿಗೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದೆ. ಓಂ ಶಾಂತ ಶಾಂತ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.